ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಹಳೆ ಸಿನಿಮಾಗಳಲ್ಲಿ ವಿಗ್ರಹ ಕಳ್ಳರ ಬಗ್ಗೆ ನಾವು ನೋಡಿದ್ದೀವಿ. ದೇವಾಲಯಗಳಲ್ಲಿನ ಪುರಾತನ ವಿಗ್ರಹಗಳನ್ನು ಕದ್ದು ಅವುಗಳನ್ನು ವಿದೇಶಕ್ಕೆ ಮಾರಿ ಕೋಟ್ಯಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದ ವಿಲನ್ಗಳ ಬಗ್ಗೆ ನಮ್ಮಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಆ ಪೈಕಿ ಕೆಲವು ಹಿಟ್ ಕೂಡ ಆಗಿವೆ. ಇನ್ನು ಅಂಥ ಬಹುತೇಕ ಸಿನಿಮಾಗಳು ನೈಜ ಘಟನೆಗಳನ್ನು ಆಧರಿಸಿದ ಕಥೆಗಳಾಗಿರ್ತಾ ಇದ್ವು. ಯಾಕೆಂದರೆ ಭಾರತದ ದೇವಾಲಯಗಳಲ್ಲಿನ ವಿಗ್ರಹಗಳನ್ನು ಕದ್ದು ವಿದೇಶಗಳಿಗೆ ಮಾರಾಟ ಮಾಡೋದಿದೆಯಲ್ಲ, ಅದು ಇವತ್ತು ನೆನ್ನೆಯ ವಿಷಯ ಆಗಿರಲಿಲ್ಲ. ಬ್ರಿಟಿಷರ ಕಾಲದಿಂದಲೂ ಇದು ನಡೀತಲೇ ಬರ್ತಾ ಇದೆ. ಈ ದೇಶದ ಸಾಕಷ್ಟು ಪುರಾತನ ವಿಗ್ರಹಗಳನ್ನು, ಕಲಾಕೃತಿಗಳನ್ನು ಕೊಳ್ಳುವ ಸಾಕಷ್ಟು ಜನ ವಿದೇಶಗಳಲ್ಲಿ ಇವತ್ತಿಗೂ ಇದ್ದಾರೆ. ಅವುಗಳಿಗೆ ಅಲ್ಲಿ ಕೋಟಿಗಟ್ಟಲೆ ಬೆಲೆ ಕೂಡ ಇದೆ. ಹೀಗಾಗಿ ಇವತ್ತಿಗೂ ಇಲ್ಲಿಂದ ವಿಗ್ರಹಗಳ ಕಳವು ಅವ್ಯಾಹತವಾಗಿ ನಡೀತಲೇ ಬರ್ತಾ ಇದೆ. ಇನ್ನು ತಮಿಳುನಾಡಲ್ಲಿ ಇದು ಹೆಚ್ಚಾಗಿರೋದ್ರಿಂದ ಅಲ್ಲಿ ವಿಗ್ರಹಗಳ ಕಳುವಿನ ಬಗ್ಗೆ ತನಿಖೆ ನಡೆಸೋದಿಕ್ಕೆ ಅಂತಲೇ ಒಂದು ವಿಶೇಷ ಪೊಲೀಸ್ ವಿಭಾಗವನ್ನ ಸ್ಥಾಪನೆ ಮಾಡಲಾಗಿದೆ. ಇನ್ನು ಇತ್ತೀಚೆಗಷ್ಟೇ ತಮಿಳುನಾಡಿನ ಕುಂಭಕೋಣಂ ನ್ಯಾಯಾಲಯ 6 ಮಂದಿ ವಿಗ್ರಹ ಕಳ್ಳರಿಗೆ ತಲಾ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸಿತು. ಆ ಸುದ್ದಿ ಹೊರಬೀಳೋ ಹೊತ್ತಿಗೆ ತಮಿಳುನಾಡಿನ ಪೊಲೀಸರು ಮತ್ತೊಂದು ಕಾರ್ಯಾಚರಣೆಯ ಮಾಹಿತಿಯನ್ನು ಹೊರಹಾಕಿದ್ದಾರೆ. ಈ ಬಾರಿ ಅವರು ಭೇದಿಸಿದ್ದು ಅಂತಾರಾಷ್ಟ್ರೀಯ ವಿಗ್ರಹ ಕಳ್ಳರ ಜಾಲವನ್ನು, ಮತ್ತು ಅಲ್ಲಿ ಪತ್ತೆಯಾಗಿದ್ದು ಶತಮಾನಗಳ ಹಿಂದೆ ಭಾರತದಿಂದ ಕಳುವಾಗಿದ್ದ ಸುಮಾರು 60ಕ್ಕೂ ಹೆಚ್ಚು ವಿಗ್ರಹಗಳು. ಅದರಲ್ಲಿ ಒಂದಷ್ಟು ಭಾರತಕ್ಕೆ ಹಿಂತಿರುಗಿ ಬಂದಿವೆ, ಇನ್ನಷ್ಟು ವಿಗ್ರಹಗಳು ಭಾರತಕ್ಕೆ ಬರಬೇಕಿವೆ. ಹಾಗಾದರೆ ಏನಿದು ವಿಗ್ರಹ ಕಳ್ಳ ಸಾಗಾಣಿಕೆಯ ಕಥೆ? ಭಾರತದ ವಿಗ್ರಹಗಳು ಯಾವೆಲ್ಲ ರಾಷ್ಟ್ರಗಳಲ್ಲಿ ಉಳ್ಕೊಂಡಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೇ, ಅದು ತಮಿಳುನಾಡಿನ ಕುಂಭಕೋಣಂನ ಪೊಲೀಸ್ ಕಚೇರಿ. ಅಲ್ಲಿ ಕಳುವಾಗಿರೋ ಪುರಾತನ ವಿಗ್ರಹಗಳನ್ನು ಪತ್ತೆ ಮಾಡೋದಕ್ಕೆ ಅಂತಲೇ ಒಂದು ವಿಭಾಗವನ್ನು ತೆರೆಯಲಾಗಿದೆ. ಆ ವಿಭಾಗದ ಪೊಲೀಸ್ ಇನ್ಸ್ಪೆಕ್ಟರ್ ಇಂದಿರಾ ಅವರಿಗೆ ಅದೊಂದು ಫೈಲ್ ತುಂಬಾ ತಲೆ ಕೆಡಿಸ್ತು. 1971 ಮೇ 12 ದಾಖಲಾಗಿದ್ದ ಕೇಸು ಸೇರಿದ ಹಾಗೆ ಒಟ್ಟು 5 ವಿಗ್ರಹ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಪಟ್ಟ ಫೈಲ್ ಅದು. ಅದರಲ್ಲಿ ಕುಂಭಕೋಣಂನ ನಾದಪುರೀಶ್ವರರ್ ಅನ್ನೋ ದೇವಾಲಯದಲ್ಲಿನ ಪಾರ್ವತೀ ದೇವಿಯ ವಿಗ್ರಹ, ರಾಜರಾಜ ಚೋಳನ ದೊಡ್ಡಮ್ಮ ಸಿಂಬಿಯನ್ ಮಹಾದೇವಿಯ ವಿಗ್ರಹ ಸೇರಿದ ಹಾಗೆ ಸಾಕಷ್ಟು ವಿಗ್ರಹಗಳು ಕಳುವಾಗಿರೋ ಬಗ್ಗೆ ಮಾಹಿತಿ ಇತ್ತು. ಆದರೆ 50 ವರ್ಷಗಳ ಹಿಂದೆ ನಡೆದಿದ್ದ ಕಳ್ಳತನದ ಪ್ರಕರಣವನ್ನು ಪತ್ತೆ ಮಾಡೋದಾದರೂ ಹೇಗೆ? ತಲೆಗೆ ಸಿಕ್ಕಾಪಟ್ಟೆ ಹುಳ ಬಿಟ್ಕೊಂಡಿದ್ದ ಇನ್ಸ್ಪೆಕ್ಟರ್ ಇಂದಿರಾ ಮತ್ತವರ ತಂಡಕ್ಕೆ ಸಿಕ್ಕ ಒಂದೇ ಒಂದು ಸಣ್ಣ ಕ್ಲೂ ಅವರನ್ನು 60 ಅತಿ ಪುರಾತನ ವಿಗ್ರಹಗಳವರೆಗೆ ಕೊಂಡೊಯ್ದು ಬಿಡ್ತು. ಗೆಳೆಯರೇ, ಇದು ಯಾವುದೇ ಸಸ್ಪೆನ್ಸ್ ಥ್ರಿಲ್ಲರ್ ಕಥೆಗಳಿಗಿಂತಲೂ ಕಡಿಮೆ ಏನಿಲ್ಲ. ನಿಮಗೆ ಗೊತ್ತಿರಲಿ, ನಿನ್ನೆ ಮೊನ್ನೆ ಕಳ್ಕೊಂಡಿದ್ದನ್ನೇ ಪೊಲೀಸರು ಸರಿಯಾಗಿ ಹುಡುಕೊಡೋದಿಲ್ಲ ಅನ್ನೋ ಆರೋಪಗಳಿರುವಾಗ 50 ವರ್ಷಗಳ ಹಿಂದೆ ಕಳುವಾಗಿದ್ದ ಪ್ರಕರಣವನ್ನು ಪತ್ತೆ ಮಾಡೋದು ಅಂದರೆ ಅದು ಸುಲಭದ ಮಾತಾ? ಅದರಲ್ಲೂ ಕಳುವಾದ ವಿಗ್ರಹಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಇದು ಅದೇ ವಿಗ್ರಹ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ಅವುಗಳ ಒರಿಜಿನಲ್ ಫೋಟೋಗಳು ಇಲ್ಲ, ಕದ್ದವರು ಯಾರು ಗೊತ್ತಿಲ್ಲ. ಅಂಥ ಪರಿಸ್ಥಿತಿಲಿ ವಿಗ್ರಹಗಳನ್ನು ಹುಡುಕೋದಾದರೂ ಹೇಗೆ? ಇನ್ನೇನು ಇವತ್ತಿನ ಹಾಗೆ ಅವತ್ತಿಗೆ ಕಳ್ಳರು ಮೊಬೈಲ್ ಫೋನುಗಳನ್ನು ಬಳಸ್ತಾ ಇರಲಿಲ್ಲ, ಸಿಸಿ ಕ್ಯಾಮರಾಗಳು ಇರಲಿಲ್ಲ, ಇನ್ನು ದೂರು ದಾಖಲಿಸಿದವರು ಕೂಡ ಇವತ್ತಿಗೆ ಬದುಕಿರೋ ಸಾಧ್ಯತೆಗಳಿರಲಿಲ್ಲ. ಏನು ಮಾಡೋದು, ಹೇಗೆ ಪತ್ತೆ ಮಾಡೋದು? ಇಲ್ಲಿ ಇಂದಿರಾ ಅವರ ತಂಡ ಕಳುವಾದ ವಿಗ್ರಹಗಳ ಬಗ್ಗೆ ತನಿಖೆ ಮಾಡೋದಕ್ಕೆ ಅಂತಲೇ ರಚಿಸಲಾದ ವಿಭಾಗಕ್ಕೆ ಸೇರಿದ್ದು. ಹೀಗಾಗಿ ಅವರಿಗೆ ಅದೇ ಕೆಲಸ, ಯಾವುದೇ ಒಂದು ಕ್ಲೂ ಸಿಕ್ಕರೂ ಅದನ್ನು ಬೆನ್ನತ್ತಿ ಹಳೆಯ ವಿಗ್ರಹಗಳನ್ನು ಖರೀದಿ ಮಾಡೋರು ಮಾರಾಟ ಮಾಡೋರು ಯಾರು ಅನ್ನೋದನ್ನು ಪತ್ತೆ ಮಾಡಿ ಅವರ ಚಲನವಲನಗಳನ್ನು ಗಮನಿಸ್ತಾ ಯಾವುದಾದರೂ ಸಂದರ್ಭದಲ್ಲಿ ಅವರು ಸಿಕ್ಕಿದ್ರೆ ಅವರಿಂದ ಹಳೆಯದನ್ನು ಬಾಯಿಬಿಡಿಸ್ಬೇಕು. ಹಾಗೆ ಮಾಡಬೇಕು ಅಂದರೂ ಕೂಡ ಕಳುವಾದ ಮಾಲ್ ಯಾವುದು ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇರಬೇಕಲ್ಲ. ಹೀಗಾಗಿ ಪೊಲೀಸರು ಹಳೆ ಫೈಲುಗಳ ಧೂಳು ಕೊಡುವಿ ಆ ಕಳುವಾದ ವಿಗ್ರಹಗಳ ಪಟ್ಟಿಯೊಂದನ್ನು ತಯಾರು ಮಾಡಿಕೊಂಡ್ರು. ಅವ್ರ ಮುಂದೀಗ 60 ವಿಗ್ರಹ ಕಳವು ಪ್ರಕರಣಗಳ ಪಟ್ಟಿಯೊಂದು ಸಿದ್ಧ ಆಯಿತು. ಅಲ್ಲಿ ಕಳ್ಳತನವಾಗಿದ್ದ ಬಹುತೇಕ ವಸ್ತುಗಳು ಚೋಳರ ಕಾಲದ ವಿಗ್ರಹಗಳಾಗಿದ್ದವು. ಅಲ್ಲದೆ ತಮಿಳುನಾಡಿನ ಮಧ್ಯಭಾಗದಲ್ಲಿ ಅಂದರೆ ತಂಜಾವೂರ್, ಕುಂಭಕೋಣಂ, ಚಿದಂಬರಂ ಹಾಗೂ ಇನ್ನಿತರ ಭಾಗಗಳಿಂದ ಆ ವಸ್ತುಗಳು ಹೆಚ್ಚಾಗಿ ಕಳುವಾಗಿತ್ತು. ಸೊ ಅವುಗಳ ಬಗ್ಗೆ ನಡೆದಿರೋ ರಿಸರ್ಚ್ಗಳ ಬಗ್ಗೆ, ಬ್ರಿಟಿಷರು ದಾಖಲಿಸಿರುವ ಇತಿಹಾಸದ ಬಗ್ಗೆ, ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಕಡೆಗಳಲ್ಲಿ ಆ ವಿಗ್ರಹಗಳಿಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ಫೋಟೋಗಳ ಹುಡುಕಾಟ ಶುರುವಾಯಿತು. ಹೀಗಿರುವಾಗಲೇ ಪಾಂಡಿಚೇರಿಯಲ್ಲಿನ ಫ್ರೆಂಚ್ ಲೈಬ್ರರಿಯಲ್ಲಿ ನಾದಪುರೀಶ್ವರರ್ ದೇವಾಲಯದಲ್ಲಿ ಕಳುವಾಗಿದ್ದ ಪಾರ್ವತೀದೇವಿಯ ವಿಗ್ರಹದ ಫೋಟೋ ಒಂದು ಸಿಕ್ತು. 1957 ತೆಗೆಯಲಾಗಿದ್ದ ಫೋಟೋ ಅದು. ಆ ನಂತರ ಲೈಬ್ರರಿಗಳು ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಾಡಿದ ಪೊಲೀಸರಿಗೆ ಕಾಣೆಯಾದ ವಸ್ತುಗಳ ಒಂದಷ್ಟು ಫೋಟೋಗಳು ಸಿಕ್ಕಿದ್ವು. ಅಲ್ಲಿಗೆ ಏನು ಹುಡುಕಬೇಕು ಅನ್ನೋದು ಪೊಲೀಸರಿಗೆ ಗೊತ್ತಾಯಿತು. ಇಷ್ಟಾದ ಮೇಲೆ ಪುರಾತನ ವಿಗ್ರಹಗಳು ಬಹುತೇಕ ಎಲ್ಲೆಲ್ಲಿರುತ್ತೋ ಅಲ್ಲಿಗೆಲ್ಲ ಎಡತಾಕಬೇಕು. ಎಲ್ಲಿರುತ್ತವೆ? ವಿದೇಶಿ ಮ್ಯೂಸಿಯಂಗಳಲ್ಲಿರುತ್ತವೆ, ಹವ್ಯಾಸಿ ಸಂಗ್ರಹಗಾರರ ಬಳಿ ಇರುತ್ತವೆ, ಹಾಗೆ ಪುರಾತನ ವಸ್ತುಗಳ ಹರಾಜು
ನಡೆಯುವ ಪ್ರದೇಶಗಳಲ್ಲಿ ಈ ವಸ್ತುಗಳು ಕಾಣ ಸಿಗುತ್ತವೆ ಅಥವಾ ಅವುಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಆದರೂ ಅಲ್ಲಿ ಗೊತ್ತಾಗುತ್ತೆ ಅಂದ್ರೆ ಅವು ಎಲ್ಲಿ ಯಾರ ಬಳಿ ಇರಬಹುದು ಅನ್ನೋ ಸಣ್ಣ ಸುಳಿವು ಸಿಗೋ ಚಾನ್ಸ್ ಇರುತ್ತೆ ಸೋ ಪಾರ್ವತಿ ಮಾತೆಯ ಫೋಟೋ ಸೇರಿದ ಹಾಗೆ ಕಳುವಾಗಿದ್ದ ಎಲ್ಲಾ ವಸ್ತುಗಳ ಫೋಟೋಗಳನ್ನು ಇಟ್ಕೊಂಡು ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಜಾಲಾಡೋದಕ್ಕೆ ಶುರು ಮಾಡಿದ್ರು ಇಂಟರ್ನೆಟ್ ಅಲ್ಲಿ ಜಾಲಾಡೋ ಕೆಲಸ ನಡೆಯಿತು ಹೀಗೆ ಸಾಕಷ್ಟು ಹುಡುಕಾಡಿದ ನಂತರ ಈ ಫೋಟೋಗಳಿಗೆ ಮ್ಯಾಚ್ ಆಗುವ ಒಂದಷ್ಟು ವಸ್ತುಗಳು ಆಸ್ಟ್ರೇಲಿಯಾ ಅಮೆರಿಕಾ ಬ್ರಿಟನ್ ಸಿಂಗಾಪುರ್ ಸೇರಿದ ಹಾಗೆ ಸಾಕಷ್ಟು ಕಡೆಗಳಲ್ಲಿ ಪತ್ತೆಯಾದವು ಇನ್ನು ಪಾರ್ವತೀ ದೇವಿಯ ವಿಗ್ರಹದ ಫೋಟೋ ಇತ್ತಲ್ಲ ಅದೇ ತರದ ವಿಗ್ರಹ ಅಮೆರಿಕಾದ ಖಾಸಗಿ ಹರಾಜು ಸಂಸ್ಥೆ ಬೋನ್ ಹಾನ್ಸ್ನ ಡಿಜಿಟಲ್ ಆಕ್ಷನ್ ಕ್ಯಾಟಲಾಗ್ ಅಲ್ಲಿ ಪತ್ತೆಯಾಯಿತು ಈ ಫೋಟೋನ ಕಲೆಕ್ಟ್ ಮಾಡಿಕೊಂಡ ತಮಿಳುನಾಡು ಪೊಲೀಸರು ಅದನ್ನ ಎಎಸ್ಐ ಗೆ ಪರೀಕ್ಷೆಗಾಗಿ ಕಳುಹಿಸಿಕೊಟ್ರು ಆಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳು ಈ ಛಾಯಾಚಿತ್ರಗಳನ್ನು ಫೋಟೋಗ್ರಾಮೆಟರಿ ಪರೀಕ್ಷೆಗೆ ಒಳಪಡಿಸುತ್ತಾರೆ ಅಲ್ಲಿ ತಮಿಳುನಾಡಿನ ದೇವಾಲಯದಿಂದ ಕಳುವಾಗಿದ್ದ ಪುರಾತನ ಪಾರ್ವತೀ ದೇವಿಯ ವಿಗ್ರಹ ಬೋನ್ ಹಾನ್ಸ್ನ ಡಿಜಿಟಲ್ ಆಕ್ಷನ್ ಕ್ಯಾಟಲಾಗ್ ಅಲ್ಲಿ ಸಿಕ್ಕ ವಿಗ್ರಹದ ಫೋಟೋ ಎರಡೂ ಕೂಡ ಒಂದೇ ಅಂತ ಕನ್ಫರ್ಮ್ ಆಯಿತು ಅಲ್ಲಿಗೆ ಪಾರ್ವತೀ ದೇವಿಯ ವಿಗ್ರಹದ ಹುಡುಕಾಟದಲ್ಲಿ ಇನ್ಸ್ಪೆಕ್ಟರ್ ಇಂದಿರಾ ಮತ್ತವರ ತಂಡಕ್ಕೆ ಒಂದಷ್ಟು ಮುನ್ನಡೆ ಸಿಕ್ತು ಅಲ್ಲಿ ಪಾರ್ವತಿ ಮಾತೆಯ ವಿಗ್ರಹ ಎಲ್ಲಿದೆ ಅನ್ನೋದೇನೋ ಗೊತ್ತಾಯಿತು ಆದರೆ ಅದನ್ನ ತಗೊಂಡು ಬರೋದು ಹೇಗೆ ಇಲ್ಲೇ ನಮ್ಮ ಪಕ್ಕದಲ್ಲಿರೋ ಅಲ್ಲಿಪುರದಲ್ಲಿದ್ರೇನೆ ಅದನ್ನ ನೇರವಾಗಿ ತಗೊಂಡು ಬರೋದಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ ಹೀಗಿರುವಾಗ ಅಮೆರಿಕಾದಿಂದ ಆ ವಿಗ್ರಹವನ್ನು ಹಂಗೆ ತಗೊಂಡು ಬಂದು ಬಿಡೋದಕ್ಕೆ ಆಗೋದಿಲ್ವಲ್ಲ ಇನ್ನು ತಮಿಳುನಾಡು ರಾಜ್ಯ ಸರ್ಕಾರ ಕೂಡ ಅಮೆರಿಕಾಗೆ ನೇರವಾಗಿ ಮಾತಾಡೋ ಅವಕಾಶ ಇಲ್ಲ ಅದಕ್ಕೊಂದು ಪ್ರೊಸೀಜರ್ ಅಂತ ಇರುತ್ತೆ ಹೀಗಾಗಿ ತಮಿಳುನಾಡು ಪೊಲೀಸರು ಪಾರ್ವತಿ ವಿಗ್ರಹವನ್ನು ಕ್ಲೈಮ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಹಾಗೂ ವಿದೇಶಾಂಗ ಇಲಾಖೆಗಳ ನೆರವನ್ನು ಪಡೆಯೋದಕ್ಕೆ ನಿರ್ಧರಿಸಿದರು ಅಲ್ಲಿ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಿ ಆ ಮೂಲಕ ಒಂದು ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ ಟ್ರೀಟಿಯನ್ನು ಡ್ರಾಫ್ಟ್ ಮಾಡಿದರು ಅದಾದ ಮೇಲೆ ಆ ಡ್ರಾಫ್ಟನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಮೂಲಕ ಭಾರತದ ಗೃಹ ಇಲಾಖೆಗೆ ಕಳುಹಿಸಿ ಅಲ್ಲಿಂದ ವಿದೇಶಾಂಗ ಇಲಾಖೆಗೆ ಅದನ್ನು ತಲುಪಿಸಿ ಆ ಮೂಲಕ ಅದನ್ನು ಅಮೆರಿಕಾಗೆ ಕಳುಹಿಸಲಾಯಿತು ಕಡೆಗೆ ಆ ವಿಗ್ರಹವನ್ನು ವಾಪಸ್ ಪಡೆಯೋದರಲ್ಲಿ ಭಾರತ ಯಶಸ್ವಿ ಕೂಡ ಆಯಿತು ಗೆಳೆಯರೆ ಕಳೆದ 10 ತಿಂಗಳಲ್ಲಿ ತಮಿಳುನಾಡಿನ ವಿಗ್ರಹ ವಿಭಾಗ ಸುಮಾರು 60ಕ್ಕೂ ಹೆಚ್ಚು ಮ್ಯೂಚುವಲ್ ಲೀಗಲ್ ಅಗ್ರಿಮೆಂಟ್ ಟ್ರೀಟಿ ಡ್ರಾಫ್ಟ್ಗಳನ್ನು ಕಳುಹಿಸಿಕೊಟ್ಟಿದೆ ಅದರಲ್ಲಿ 37 ವಿಗ್ರಹಗಳನ್ನು ಅಮೆರಿಕಾದಿಂದ ಕ್ಲೈಮ್ ಮಾಡ್ತಾ ಇದ್ರೆ 16 ವಿಗ್ರಹಗಳನ್ನು ಸಿಂಗಾಪುರದಿಂದ 6 ವಿಗ್ರಹಗಳನ್ನು ಆಸ್ಟ್ರೇಲಿಯಾದಿಂದ ಹಾಗೂ 4 ವಿಗ್ರಹಗಳನ್ನು ಬ್ರಿಟನ್ನಿಂದ ಭಾರತ ಕ್ಲೈಮ್ ಮಾಡ್ತಾ ಇದೆ ಅದರಲ್ಲಿ 10 ವಿಗ್ರಹಗಳನ್ನು ಈಗಾಗಲೇ ಭಾರತಕ್ಕೆ ತರಲಾಗಿದೆ ಆ ಪೈಕಿ 8 ವಿಗ್ರಹಗಳನ್ನು ಈಗಾಗಲೇ ಸಂಬಂಧಪಟ್ಟ ದೇವಾಲಯಗಳಿಗೆ ಹಿಂತಿರುಗಿಸಲಾಗಿದೆ ಇನ್ನು 2 ವಿಗ್ರಹಗಳನ್ನು ದೇವಾಲಯಗಳಿಗೆ ಹಿಂತಿರುಗಿಸುವ ಕೆಲಸ ಬಾಕಿ ಉಳಿದಿದೆ ಆ ವಿಗ್ರಹಗಳಲ್ಲಿ ಪಾರ್ವತೀ ದೇವಿಯ ವಿಗ್ರಹ ಹಾಗೂ ಸಿಂಬಿಯನ್ ಮಹಾದೇವಿಯ ವಿಗ್ರಹಗಳು ಕೂಡ ಸೇರಿಕೊಂಡಿವೆ ಇದಲ್ಲದೆ ತಮಿಳುನಾಡಿನ ಪೊಲೀಸರು ಸುಮಾರು 300 ವರ್ಷಗಳಷ್ಟು ಹಳೆಯದಾದ ತಮಿಳಲ್ಲಿ ಕೈಬರಹದ ಮೂಲಕ ಸಿದ್ಧವಾಗಿದ್ದ ಬೈಬಲ್ ಒಂದನ್ನು ಕೂಡ ಪತ್ತೆ ಮಾಡಿದ್ದಾರೆ ಆ ಬೈಬಲ್ ಪುಸ್ತಕ ತಂಜಾವೂರಿನ ಸರಸ್ವತಿ ಮಹಲ್ ಗ್ರಂಥಾಲಯದಿಂದ ಕಾಣೆಯಾಗಿತ್ತು ಆ ಬೈಬಲ್ ಅನ್ನ ವಿಶ್ವದ ಯಾವುದೇ ಆಕ್ಷನ್ ಪೇಜುಗಳಲ್ಲಿ ಲೈಬ್ರರಿಗಳಲ್ಲಿ ಹುಡುಕಾಡಿದರೂ ಕೂಡ ಅದರ ಸುಳಿವು ಸಿಕ್ಕಿರಲಿಲ್ಲ ಹೀಗಾಗಿ ಆ ಬೈಬಲ್ ಕಳೆದು ಹೋದ ದಿನಗಳ ಬಗ್ಗೆ ಪೊಲೀಸರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದರು ಆಗ ಗೊತ್ತಾದ ವಿಷಯ ಅಂದ್ರೆ ಆ ಬೈಬಲ್ ಬುಕ್ ಕಳುವಾಗೋದಕ್ಕೂ ಮುನ್ನ ಆ ಲೈಬ್ರರಿಗೆ 5 ಮಂದಿ ವಿದೇಶಿಯರು ಭೇಟಿ ಕೊಟ್ಟಿದ್ರು ಅನ್ನೋದು ಅದೊಂದು ಮಾಹಿತಿಯನ್ನು ಹೇಳಿದ ಇಂದಿರಾ ಅವರ ತಂಡ ಆ 5 ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಶುರು ಮಾಡಿತು ಅಲ್ಲಿ ಆ 5 ಜನ ತರಂಗಬಾಡಿ ಅನ್ನೋ ಊರಲ್ಲಿನ ಬಾರ್ಥಲೋನಸ್ ಜಿಗೆನ್ಬಾ ಅವರ ಅನುಯಾಯಿಗಳು ಅಂತ ಹೇಳಿಕೊಂಡು ಓಡಾಡಿದ ಬಗ್ಗೆ ಮಾಹಿತಿ ಸಿಕ್ತು ಈ ಬಾರ್ಥಲೋಮಸ್ ಅನ್ನೋನು 1719ರಲ್ಲಿ ಭಾರತಕ್ಕೆ ಬಂದಿದ್ದ ಪಾದ್ರಿ ಹಾಗೂ ಮಿಷನರಿ ಆಗಿದ್ದ ಅನ್ನೋದು ಕೂಡ ಗೊತ್ತಾಯಿತು ಆ ಬಳಿಕ ಬಾರ್ಥಲೋಮಸ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಯಿತು ಅವನು ಜರ್ಮನ್ ಮೂಲದವನು ಅನ್ನೋದು ಗೊತ್ತಾಯಿತು ಅವನ ಕುಟುಂಬಸ್ಥರು ಇವತ್ತಿಗೂ ಜರ್ಮನಿಯಲ್ಲಿದ್ದಾರೆ ಅನ್ನೋದು ಗೊತ್ತಾಯಿತು ಅವರಲ್ಲೊಂದು ಮ್ಯೂಸಿಯಂ ಅನ್ನು ಕೂಡ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ತು ಸೋ ಪೊಲೀಸರು ಇಂಟರ್ನೆಟ್ ಮೂಲಕ ಆ ಮ್ಯೂಸಿಯಂನಲ್ಲಿನ ವಸ್ತುಗಳ ಫೋಟೋಗಳನ್ನು ಪರೀಕ್ಷೆ ಮಾಡೋದಕ್ಕೆ ಶುರು ಮಾಡಿದರು ಅಲ್ಲಿ ಬೈಬಲ್ನ ಪುಟ್ಟ ಪ್ರತಿಯೊಂದು ಪತ್ತೆಯಾಯಿತು ಆದರೆ ಭಾರತದಿಂದ ಕಾಣೆಯಾಗಿರುವ ಬೈಬಲ್ಲೇ ಇದು ಅಂತ ಹೇಳೋದಕ್ಕೆ ಯಾವುದಾದ್ರೂ ಸಾಕ್ಷಿ ಆಧಾರ ಬೇಕಲ್ಲ ಹೀಗಾಗಿ ಪೊಲೀಸರು ಆ ಬಗ್ಗೆ ತನಿಖೆ ಮಾಡೋದಕ್ಕೆ ಶುರು ಮಾಡಿದರು ಆಗ ಬೈಬಲ್ನಲ್ಲಿ ತಂಜಾವೂರಿನ ಮರಾಠ ಅರಸ ಸರ್ಬೋಜಿಯ ಸಹಿ ಇದೆ ಅನ್ನೋ ಮಾಹಿತಿ ಸಿಕ್ತು ಈ ಸುಳಿವನ್ನಿಟ್ಟುಕೊಂಡು ಜರ್ಮನಿಯಲ್ಲಿದ್ದ ಬೈಬಲನ್ನು ಪರೀಕ್ಷೆ ಮಾಡಿದಾಗ ಆ ಬೈಬಲ್ನ ಮೇಲೆ ಕೂಡ ರಾಜ ಸರ್ಬೋಜಿಯ ಸಹಿ ಇತ್ತು ಅಲ್ಲಿಗೆ ಜರ್ಮನಿಯ ಮ್ಯೂಸಿಯಂನಲ್ಲಿದ್ದ ಬೈಬಲ್ ಭಾರತದ್ದೇ ಅನ್ನೋದು ಖಚಿತವಾಯಿತು ಹೀಗೆ ಕೇವಲ 10 ತಿಂಗಳಲ್ಲಿ ತಮಿಳುನಾಡಿನ ವಿಗ್ರಹ ವಿಭಾಗದ ಪೊಲೀಸರು ಸಾಕಷ್ಟು ಶ್ರಮ ವಹಿಸಿ 60 ವಸ್ತುಗಳು ಎಲ್ಲೆಲ್ಲಿವೆ ಅನ್ನೋದನ್ನು ಪತ್ತೆ ಮಾಡಿದ್ದಾರೆ ಇನ್ನು ಇಲ್ಲಿ ಪತ್ತೆಯಾದ ಎಲ್ಲ ವಸ್ತುಗಳನ್ನು ವಾಪಸ್ ತರೋದಕ್ಕೆ ಸಾಧ್ಯ ಆಗಿಲ್ಲ ಆ ವಸ್ತುಗಳಿಗಾಗಿ ಭಾರತದ ವಿದೇಶಾಂಗ ಇಲಾಖೆ ನಾನಾ ದೇಶಗಳ ಜೊತೆ ಮಾತುಕತೆ ಕಾನೂನು ಸಮರ ಎಲ್ಲವನ್ನೂ ನಡೆಸ್ತಾ ಇದೆ
ಗೆಳೆಯರೇ ಭಾರತದಿಂದ ದೋಚಿಕೊಂಡು ಹೋದ ನಾನಾ ರೀತಿಯ ಸಂಪತ್ತು ಒಂದು ಕಡೆ ಆದರೆ ಇಲ್ಲಿಂದ ಕದ್ದು ಹೊತ್ತೊಯ್ದ ವಜ್ರಗಳು ಚಿನ್ನದ ಆಭರಣಗಳು ಅಮೂಲ್ಯ ವಿಗ್ರಹಗಳು ಇವುಗಳದ್ದೇ ಒಂದು ತೂಕ ಇವತ್ತಿಗೂ ಕೂಡ ಬ್ರಿಟನ್ ಮ್ಯೂಸಿಯಂ ಒಂದರಲ್ಲೇ ಸುಮಾರು 25,000 ಕ್ಕೂ ಹೆಚ್ಚು ಅಪರೂಪದ ಭಾರತೀಯ ವಸ್ತುಗಳಿವೆ ಇದಲ್ಲದೆ ಅವತ್ತಿನ ಗವರ್ನರ್ಗಳು ಬ್ರಿಟಿಷ್ ಅಧಿಕಾರಿಗಳು ಸೇನಾಧಿಕಾರಿಗಳು ಪಾದ್ರಿಗಳು ಮಿಷನರಿಗಳು ವ್ಯಾಪಾರಿಗಳು ಇವರೆಲ್ಲ ಇಲ್ಲಿಂದ ಹೋಗುವಾಗ ಕದ್ದೊಯ್ದ ಹೊತ್ತೊಯ್ದ ನೆನಪಿಗಾಗಿ ಕೊಂಡೊಯ್ದ ವಸ್ತುಗಳಿಗೆ ಲೆಕ್ಕ ಇಟ್ಟವರಿಲ್ಲ ನಮ್ಮಲ್ಲಿ ಏನೆಲ್ಲ ಇತ್ತು ಅನ್ನೋದು ಗೊತ್ತಿದ್ರೆ ತಾನೇ ಅವರು ಏನೇನೆಲ್ಲ ಹೊತ್ತೊಯ್ದರು ಅನ್ನೋದು ಗೊತ್ತಾಗೋದು ಇಷ್ಟರ ಮೇಲೂ ಈ ವಿಗ್ರಹಗಳ ಕಳವು ಅನ್ನೋದು ಇವತ್ತಿಗೂ ನಿಂತಿಲ್ಲ ಅದು ಅವ್ಯಾಹತವಾಗಿ ನಡೆಯತಲೇ ಇದೆ ಮೊನ್ನೆ ಕರ್ನಾಟಕದ ಮಂಡ್ಯ ಜಿಲ್ಲೆಯ ದೇವಾಲಯ ಒಂದರ ವೆಂಕಟೇಶ್ವರ ವಿಗ್ರಹ ಒಂದನ್ನ ಕೂಡ ಕದ್ದೊಯ್ಯಲಾಗಿತ್ತು ಆ ಖದಿಮರನ್ನ ತಮಿಳುನಾಡು ಪೊಲೀಸರು ಬಂಧಿಸಿದ್ದಾರೆ ಹಾಗೂ ಆ ವಿಗ್ರಹ ದೇಶ ಬಿಟ್ಟು ಹೋಗೋ ಮೊದಲೇ ಅದನ್ನ ಸಂರಕ್ಷಿಸಿದ್ದಾರೆ ಇದರ ಜೊತೆಗೆ ನಾನು ಮೊದಲೇ ಹೇಳಿದ ಹಾಗೆ ಕುಂಭಕೋಣಂನ ನ್ಯಾಯಾಲಯ ಸುಭಾಷ್ ಚಂದ್ರ ಕಪೂರ್ ಹಾಗೂ ಆತನ 5 ಸಹಚರರಿಗೆ 10 ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿದೆ ಅವರು ಭಾರತದಿಂದ ಸುಮಾರು 19 ಪುರಾತನ ವಿಗ್ರಹಗಳನ್ನು ಕಳ್ಳ ಸಾಗಾಣಿಕೆ ಮಾಡಿದ್ದ ಮತ್ತು ಆ ವಿಗ್ರಹಗಳನ್ನು 94 ಕೋಟಿ ರೂಪಾಯಿಗಳಿಗೆ ಮಾರಕೊಂಡಿದ್ದ ಆರೋಪವನ್ನು ಎದುರಿಸ್ತಾ ಇದ್ರು ಆ ಆರೋಪ ಸಾಬೀತಾದ ಕಾರಣ ಅವರಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ ಒಟ್ಟಲ್ಲಿ ತಮಿಳುನಾಡು ಪೊಲೀಸರ ಕಾರ್ಯಾಚರಣೆಯಿಂದ 60 ಕ್ಕೂ ಹೆಚ್ಚು ಪುರಾತನ ವಸ್ತುಗಳು ಎಲ್ಲಿವೆ ಅನ್ನೋದು ಗೊತ್ತಾಗಿದೆ ಅವುಗಳನ್ನು ಮರಳಿ ಭಾರತಕ್ಕೆ ತರುವ ಜವಾಬ್ದಾರಿ ವಿದೇಶಾಂಗ ಇಲಾಖೆಯದ್ದು ಅವರ ಕೆಲಸವನ್ನು ಯಶಸ್ವಿಯಾಗಿ ಮಾಡಲಿ ಅಂತ ಆಶಿಸ್ತಾ ಈ ಮಾಹಿತಿಯಲ್ಲಿ ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ.